ನಾವು ಪ್ರವಾಹವನ್ನ ನೋಡ್ತಾ ಇದೀವಿ, ಹೆಚ್ಚು ಮಳೆಯನ್ನ ನೋಡ್ತಾ ಇದೀವಿ. ಮನೆ ಒಳಗಡೆ ನೀರು ನುಗ್ಗಿದೆ, ಇವತ್ತು ಮನೆ ಕುಸಿತಾ ಇದೆ, ರಸ್ತೆಗಳು ಕುಸಿತಾ ಇದೆ, ವಿದ್ಯುತ್ ಸಂಪರ್ಕ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇರುವಂತ ಅಧಿವೇಶನ ಇವ್ರು ನಡ್ಸಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಈಗ ಚುನಾವಣಾ ಪ್ರಚಾರ ಸಭೆ ಇಲ್ಲಿ ಕೂತ್ಕೊಂಡು ಹೇಳಿ ಅವ್ರಿಗೆ ದಯವಿಟ್ಟು ಒಂದ್ ನಿಮಿಷ ಸಮಯ ಕೊಡಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರವಾಹವನ್ನ ನೋಡ್ತಾ ಇದೀವಿ, ಹೆಚ್ಚು ಮಳೆಯನ್ನ ನೋಡ್ತಾ ಇದೀವಿ. ಮನೆ ಒಳಗಡೆ ನೀರು ನುಗ್ಗಿದೆ, ಇವತ್ತು ಮನೆ ಕುಸಿತಾ ಇದೆ, ರಸ್ತೆಗಳು ಕುಸಿತಾ ಇದೆ, ವಿದ್ಯುತ್ ಸಂಪರ್ಕ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇರುವಂತ ಅಧಿವೇಶನ ಇವ್ರು ನಡ್ಸಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ನಾವು ಇವತ್ತು ರೂಲ್ 16 ಅಲ್ಲಿ ಮೋಷನ್ ಮೂವ್ ಮಾಡಿದೀವಿ, ದಯವಿಟ್ಟು ಅವಕಾಶ ಮಾಡ್ಕೊಡಿ ಮಾತಾಡ್ಲಿಕ್ಕೆ. ವಿಚಾರದಲ್ಲಿ ಕರ್ನಾಟಕ ಜನತೆ ನೋಡ್ತಾ ಇದೆ. ಈಗ ತಮ್ಮ ನಿಲುವಳಿ ಸೂಚನೆ ನೋಡಿದ್ದೇನೆ, ಇವತ್ತು ಮೃತಪಟ್ಟಿದ್ದಾರೆ ಮಳೆಯಿಂದ. ಈಗ 16 ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ, 16 ನಾನು ಅದನ್ನು ರಿಜೆಕ್ಟ್ ಮಾಡಿದ್ದೇನೆ. ಕಂಟಿನ್ಯೂ ಮಾಡಿ ಮಾನ್ಯ ಅಧ್ಯಕ್ಷ, ಅವಕಾಶವನ್ನು ಮಾಡಿಕೊಡಿ. ಮಲ್ನಾಡಿನ ಇವತ್ತು ಈ ಅಧಿವೇಶನ ಇರುವುದೇ ಇದಕ್ಕೋಸ್ಕರ. ಈ ಮಾನ್ಸೂನ್ ಸೆಷನ್ ಅಂತ ನಾವು ಕರೆಯೋದೆ ಮಳೆಯ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೋಸ್ಕರ, ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ. ಹೋಗ್ಲಿಕ್ಕೆ ರಸ್ತೆ ಇಲ್ಲ, ಇರುವಂತ ಮನೆ ಕುಸಿತಾ ಇದೆ, ವಿದ್ಯುತ್ ಶಕ್ತಿ ಇಲ್ಲ, ಜನ ಯಾವ ರೀತಿ ಬದುಕಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಇವ್ರಿಗೆ. ಬೀದಿನಲ್ಲಿ ಇಟ್ಕೊಂಡು ಸದನದಲ್ಲಿ ಈ ತರ ಮಾಡ್ತಾ ಇದಾರೆ. ದಯವಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಮನಸ್ಸಿಗೆ ಬಂದಂತ ಮುಖ್ಯವಾದಂತ ವಿಚಾರ ಇದು. ಪ್ರವಾಹ ಹೆಚ್ಚು ಮಳೆ, ಮುಖ್ಯ ಮಳೆಯಿಂದ ಹಾನಿ, ಮನೆ ಕುಸಿತ, ರಸ್ತೆ ಕುಸಿತ, ವಿದ್ಯುತ್ ಕಡಿತ, ಸಂಪೂರ್ಣ ಸಾರ್ವಜನಿಕರ ನಮ್ಮ ಅಸೆಂಬ್ಲಿಯ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ. ಈಗ ನಿಮ್ಮ 60 ನಾನು ರಿಜೆಕ್ಟ್ ಮಾಡಿದ್ದೇನೆ. ಮಲ್ನಾಡು ಪ್ರವಾಹ ಬಂದಿದೆ, ಈಗ ಅದನ್ನು ನೀವು ಚರ್ಚೆ ಮಾಡಿ. ನೀ ಪ್ರವಾಹದ ಬಗ್ಗೆ ನೀವು ಚರ್ಚೆ ಮಾಡಿ, ಒಬ್ಬೊಬ್ಬರೇ ಚರ್ಚೆ ಮಾಡಿ. ಮಾನ್ಯ ಅಧ್ಯಕ್ಷರೇ, ಚರ್ಚೆ ಮಾಡಿ, ಎಲ್ಲ ನಿಂತಾಗ್ತದಲ್ಲಿ ಕುತ್ಕೊಳ್ರಿ. ಒಂದು ಮಲ್ನಾಡು ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿ ಸದನದಲ್ಲಿ. ಇದಕ್ಕಿಂತ ಮುಖ್ಯವಾದಂತ ವಿಚಾರ ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಲ್ನಾಡಿನ ಬಗ್ಗೆ ಮಾತಾಡ್ತೇವೆ ಅಂತ ಪ್ರವಾಹ. ಈಗ ನೋಡಿ, ನೀವು ಇಲ್ಲಿ ನಿಂತು ಈ ರೀತಿಯ ವರ್ತನೆ ಅದು ಕೂಡ ಸರಿಯಲ್ಲ. ನೀವು ಅಲ್ಲಿ ಕೂಡ ನಿಂತು ನೀವು ಅಲ್ಲಿ ಬೊಬ್ಬೆ ಹಾಕ್ಬೇಡಿ. ಅತಿವೃಷ್ಟಿ, ಅನಾವೃಷ್ಟಿ, ಯಾರ್ದು ಒಬ್ಬರು ಮಾತಾಡುದು ಮಾತಾಡಿ. ಯಾರು ನೀವೆಲ್ಲ ನಿಂತ್ರೆ ಏನ್ ಮಾತಾಡ್ಲಿಕ್ಕೆ ಆಗ್ತದೆ? ಯಾರಾದ್ರೂ ಒಬ್ರು ಅದನ್ನು ಮಾತಾಡಿ, ನೀವೆಲ್ಲರೂ ಆ ರೀತಿ ಬೊಬ್ಬ ಏನಾಗುದಿಲ್ಲ ಅಲ್ಲಿ ನೋಡಿ. ಇಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ಅತಿವೃಷ್ಟಿ ಆಗುವಂತ ಮಳೆಗಾಲದಲ್ಲಿ ಆಗ್ಬೇಕಲ್ಲ ಇದರಲ್ಲಿ, ಯಾಕೆ ಆಗ್ಲಿ ಅಂತ ನೋಡಿ. ಈಗ ನೀವ್ ಇಲ್ಲಿ ಏನ್ ಮಾಡ್ತೀರಿ? ಮಳೆಗಾಲದ ಅಧಿವೇಶನ ಅಂತ ಹೇಳಿ ಮಳೆಗಾಲ ಒಂದು ಬಿಟ್ಟು ಬೇರೆಲ್ಲ ಇಲ್ಲಿ ನೀವು ಬಹುಶಃ ಇವತ್ತೊಬ್ಬ ಆಗ್ತಾ ಇದ್ದೆ, ಇದು ಸರಿಯಾ? ನೀವು ಉತ್ತರ ಕೇಳಿ, ಉತ್ತರ ಕೊಟ್ಟನಂತ ನಿಮ್ಗೆ ಸಮಾಧಾನ ಆಗದಿದ್ರೆ ನೀವೇನ್ ಬೇಕಾದ್ರೂ ಮಾಡಿ. ಇದು ಮುಖ್ಯಮಂತ್ರಿಗಳ ಉತ್ತರವೇ ನೀವು ಕೇಳುದಿಲ್ಲ ಅಂತ ಏನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ನೀವು ಅಲ್ಲಿ ನಿಂತು ಈ ರೀತಿ ಬೊಬ್ಬೆ ಹಾಕಿದ್ರೆ ಯಾರಿಗೆ ಅಲ್ಲಿ ಕೇಳ್ತದೆ? ನೀವು ಯಾರೊಬ್ಬರು ಮಾತಾಡಿ, ಅಲ್ಲಿ ಎಲ್ಲರೂ ಮಾತಾಡಾಗ್ತದ? ಸ್ಪೀಕರ್ ಅವರೇ, ನಿಮ್ಮ ಆತ್ಮಸಾಕ್ಷಿ ಒಪ್ತೈತ? ಒಂದ್ ತಿಂಗಳಿಂದ ಯಾರು ಹೋಗಿಲ್ಲ, ಒಂದು ರಿವ್ಯೂ ಮಾಡಿಲ್ಲ, ನೀವು ಚರ್ಚೆ ಮಾಡಿಲ್ಲ, ಅದನ್ನ ಯಾಕೆ ನೀವು ಚರ್ಚೆ ಮಾಡುದಿಲ್ಲ? ಚರ್ಚೆ ಅಲ್ಲಿ ಯಾರು ಈಗ 127 ಕೋಟಿ ಈಗ ದಲಿತನ ಸಾವಿಗೆ, ದಲಿತನ ಸಾವಿಗೆ ನ್ಯಾಯ ಕೊಡಿ, ದಲಿತರ ಸಾವಿಗೆ ನ್ಯಾಯ ಕೊಡಿ.
ಟ್ಯಾಕ್ಸ್ ಕೊಡಿ, ಸೊನ್ನೆ ಮಾತಾಡ್ಲಿಕ್ಕೆ ನೂರ ಎಪ್ಪತ್ತು ಕೋಟಿ ಲೂಟಿ ಮಾಡಿದ್ದಾರೆ, ಬೆಲೆ ಕೊಡಿ. ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ, ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ, ಒಬ್ರು ಹೋಗೇ ಇಲ್ಲ, ಒಬ್ಬ ಜಿಲ್ಲಾಧಿಕಾರಿ ಹೋಗಿಲ್ಲ. ನಮ್ಮ ಉಪಸಭಾಧ್ಯಕ್ಷರು ಅರ್ಜಿಗಳನ್ನು ಒಪ್ಪಿಸುವುದು ಮಾಡ್ತಾ ಇರೋ ಹುನ್ನಾರ, ನನ್ನ ಹೆಸರು ದ್ರೋಹ, ಅರ್ಜಿಗಳನ್ನು ದ್ರೋಹ ಮಾಡ್ತಾ ಇದ್ದೀರಾ ದಲಿತರಿಗೆ. ವರ್ಗಾಯಿಸಬಹುದು ಒಂಟಿ ಮತದ ಮೂಲಕ ಮಳೆ ಬಂದು ಆಗಿದೆ. ಪ್ರಾತಿನಿಧ್ಯ ಜಿಲ್ಲಾ ಮಂತ್ರಿಗಳು ಎಷ್ಟು ಮಾಹಿತಿ ಆಡಿದಿರ, ಜಿಲ್ಲಾ ಮಂತ್ರಿಗಳು ಎಷ್ಟು ಹಣ ಬಿಡುಗಡೆ ಮಾಡಿದಿರ, ಒಂದು ಪೈಸೆ ಹಣ ಬಿಡುಗಡೆ ಮಾಡಿಲ್ಲ. ಸಮಿತಿಗೆ ನಿಮ್ ಯಾಕೆ ನಮ್ ಸರ್ಕಾರ ಇದ್ದಾಗ 5 ಲಕ್ಷ ಕೊಟ್ರಿ, ಮಳೆ ನೀರು 10,000 ಅದನ್ನ 5,000 ತಂದ್ಬಿಟ್ರಿ, ಸಾರ್ವಜನಿಕ ಉದ್ಯಮ 5,000 ಕೊಡ್ತಾ ಇದ್ದೀರಾ. ಹಕ್ಕು ಬಾಧ್ಯತೆಗಳ ಸಮಿತಿಗೆ 9 ಜನ ಸದಸ್ಯರನ್ನ ಆದಿನ ಶಾಸನ ರಚನಾ ಸಮಿತಿಗೆ 15 ಜನ ಸದಸ್ಯರನ್ನ, ಸರ್ಕಾರಿ ಭರವಸೆಗಳ ಸಮಿತಿಗೆ 15 ಜನ ಸದಸ್ಯರನ್ನ, ಖಾಸಗಿ ವಿಧೇಯಕಗಳ ಹಾಗೂ ನಿರ್ಣಯಗಳ ಸಮಿತಿಗೆ 15 ಜನ ಸದಸ್ಯರನ್ನ, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಕಲ್ಯಾಣ ಸಮಿತಿಗೆ 15 ಜನ ಸದಸ್ಯರನ್ನ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಗೆ 15 ಜನ ಸದಸ್ಯರನ್ನ, ವಸತಿ ಸೌಕರ್ಯಗಳ ಸಮಿತಿಗೆ 12 ಜನ ಸದಸ್ಯರನ್ನ ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ದಲಿತರ ಮಾನ್ಯ ಸದಸ್ಯರುಗಳನ್ನು ಚುನಾಯಿಸಲು ಚುನಾವಣಾ ಪ್ರಸ್ತಾವವನ್ನು ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ಸಭೆ ಸಚಿವ ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಮೇಲಿರ್ತಕ್ಕಂಥ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಹಾಗೂ ವಿಧೇಯಕವನ್ನು ಮಂಡಿಸುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು, ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ದಯವಿಟ್ಟು ಬಿಲ್ಲನ್ನು ಮಂಡಿಸಿದ್ದೇನೆ, ಸ್ವಲ್ಪ ಕೇಳಿ ಎಲ್ಲ ಸದಸ್ಯರು, ಮಹತ್ವದ ಬಿಲ್ಲು ಮಂಡನೆ ಆಗ್ತಾ ಇದ್ದಾರೆ, ದಯವಿಟ್ಟು ಸ್ವಲ್ಪ ಕೇಳಿ. ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2024 ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ವಿಧೇಯಕ ಮಂಡಿಸಬೇಕು. ಮಂಡಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, 2024 ಸಾಲಿನ ಕರ್ನಾಟಕ ಇಂಪಾರ್ಟೆಂಟ್ ಬಿಲ್ ಸಬ್ಮಿಟ್ ಸ್ವಲ್ಪ ಕೇಳಿ, ಇಂಪಾರ್ಟೆಂಟ್ ಬಿಲ್ ಇದೆ ಸ್ವಲ್ಪ ಕೇಳಿ. 2024 ಸಾಲಿನ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು, ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2024 ಸಾಲಿನ ಕರ್ನಾಟಕ ವಿಧಾನ ಮಂಡಲ ಅನರ್ಹತೆ ನಿವಾರಣೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕ ಮಂಡಿಸಬೇಕು. ಅಧ್ಯಕ್ಷರೇ, ವಿಧೇಯಕವನ್ನ ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ
ಕಾರ್ಮಿಕ ಸಚಿವರ ಪರವಾಗಿ 2024ನೇ ಸಾಲಿನ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭಾಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2024ನೇ ಸಾಲಿನ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮ ಅಭಿವೃದ್ಧಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಜನರ ಪರವಾಗಿದೆ, ಪ್ರಸ್ತಾವವು ಅಂಗೀಕೃತವಾಗಿದೆ. ಈಗ ಸಚಿವರು ವಿಧೇಯಕ ಮಂಡಿಸಬೇಕು. ವಿಧೇಯಕ ಮಂಡಿಸಲಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.